ಹಾನಗಲ್ನಲ್ಲಿ ಸಲವೂ ಕೂಡ ಸಿಎಂ ಉದಾಸಿ ಕುಟುಂಬಕ್ಕೆ ಟಿಕೆಟ್ ಮಿಸ್ ಅವರ ಅಕಾಲಿಕ ನಿಧನದ ನಂತರ ಬಯಲಕ್ಷನ್ ನಡೆದಿತ್ತು ಶಿವರಾಜ ಸಜ್ಜನ್ ಅವರ ಕಾಡ ಕೇಳಿದಿದ್ರು ಗೆದ್ದಿದ್ರು ಕಳೆದ ಉಪಚುನಾವಣೆಯಲ್ಲಿ ಶಿವರಾಜ ಸಜ್ಜನ್ ಅವರಿಗೆ ಸೋಲಾಗಿತ್ತು ಸಾರಿ ಹಾನಗಲ್ನಲ್ಲಿ ಸಲವೂ ಕೂಡ ಸಿಎಂ ಉದಾಸಿ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗಿದೆ ಈ ಬಾರಿಯೂ ಕೂಡ ಶಿವರಾಜ ಸಜ್ಜನ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಸಿಎಂ ಉದಾಸಿ ಅವರ ಅಕಾಲಿಕ ನಿಧನದ ನಂತರ ಶಿವರಾಜ ಸಜ್ಜನ್ ಅವರು ಅಲ್ಲಿ ಅಭ್ಯರ್ಥಿ ಆಗಿದ್ರು ಎರಡನೇ ಬಾರಿ ಅವರು ಅಖಾಡ ಕೇಳುತ್ತಾ ಇದ್ದಾರೆ ಇಂಟರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಬಿಎಸ್ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಇರುವವರು ಶಿವರಾಜ ಸಜ್ಜನ್ ಅವರು ಮತ್ತೊಮ್ಮೆ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಹಾನಗಲ್ನಲ್ಲಿ ಸಿಎಂ ಉದಾಸಿ ಅವರ ಸೊಸೆಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಬಟ್ ಈ ಬಾರಿಯೂ ಕೂಡ ಶಿವರಾಜ ಸಜ್ಜನರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಹಾನಗಲ್ ಕ್ಷೇತ್ರ ಸಿಎಂ ಉದಾಸಿ ಅವರ ಕ್ಷೇತ್ರ ಸಿಎಂ ಉದಾಸಿ ಅವರ ಅಕಾಲಿಕ ನಿಧನದ ನಂತರ ಬಯಲಕ್ಷ್ಯ ನಡೆಯುತ್ತೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರವೀಶ್ ಈ ಬಾರಿಯೂ ಕೂಡ ಹಾನಗಲ್ನಲ್ಲಿ ಸಿಎಂ ಉದಾಸಿ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗಿರುವಂತಹದ್ದು ಶಿವರಾಜ್ ಸಜ್ಜನ್ ಅವರಿಗೆ ಬಿಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷವೇನ ಮತ್ತೊಮ್ಮೆ ಟಿಕೆಟ್ ಸಿಗಲಿಕ್ಕೆ ಕಾರಣ ಅಂತ ಪ್ರೇಮ್ ಪ್ರಮುಖವಾಗಿರತಕ್ಕಂತದ್ದು ಕುಟುಂಬ ರಾಜಕಾರಣಕ್ಕೆ ಆ ಸಂದರ್ಭದಲ್ಲಿ ಮಣೆ ಹಾಕಿರ್ತಕ್ಕ ಮಣೆ ಹಾಕದೇ ಇರತಕ್ಕಂತ ಹೈಕಮಾಂಡ್ ಈಗ ಹಾಕುತ್ತಾ ಅನ್ನೋದ್ರ ಬಗ್ಗೆ ಒಬ್ಬರು ಸಾಕಷ್ಟು ಕುತೂಹಲ ಇತ್ತು ಹಾಗಾಗಿ ಆ ಒಂದು ಉದಾಸಿ ಕುಟುಂಬಕ್ಕೆ ಈಗಲೂ ಕೂಡ ಮಣೆ ಹಾಕಿಲ್ಲ ಆ ಕ್ಷೇತ್ರದಲ್ಲಿ ಯಾಕಂದ್ರೆ ಶಿವಕುಮಾರ್ ಉದಾಸಿ ಅವರು ಈಗಾಗಲೇ ಆ ಒಂದು ಎಂಪಿ ಆಗಿದ್ದಾರೆ ಹಾಗಾಗಿ ಅದೇ ಇರಲಿ ಒಂದು ಕುಟುಂಬಕ್ಕೆ ಎರಡು ರೀತಿಯ ಮಣೆ ಹಾಕೋದು ಬೇಡ ಅಂತ ಕೂಡ ಹೈಕಮಾಂಡ್ ಮನದಲ್ಲಿ ಇರಬಹುದು ಹಾಗಾಗಿ ಮತ್ತೆ ಉಪಚುನಾವಣೆ ಸಂದರ್ಭದಲ್ಲಿ ಸೋತಂತ ವ್ಯಕ್ತಿಗೆ ಇನ್ನೊಂದು ಚಾನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಶಿವರಾಜ್ ಸಜ್ಜನ್ ಅವರವರಿಗೆ ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆನೂ ಕೂಡ ಶಿವರಾಜ್ ಸಜ್ಜನ್ ಅವರು ಬಹಳ ಚೆನ್ನಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಜೊತೆಗೆ ಹೈಕಮಾಂಡ್ ಏನಾದ್ರೆ ಫ್ಯಾಮಿಲಿಗೆ ಎರಡೆರಡು ಟಿಕೆಟ್ ಅನ್ನ ಎರಡು ಸಲ ಒಂದ್ ರೀತಿಯಲ್ಲಿ ಟಿಕೆಟ್ ಅನ್ನ ಕೊಡೋದು ಸರಿ ಇಲ್ಲ ಅಂತ ಅನ್ಸಿರೋ ಕಾರಣಕ್ಕೋಸ್ಕರವಾಗಿ ಈಗ ಮತ್ತೆ ಮಣೆ ಹಾಕಿರ್ತಕ್ಕಂಥ ಸಾಕಷ್ಟು ಕುತೂಹಲ ಮೂಡ್ತಿದೆ ಹಾಗಾಗಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಉದಾಸಿ ಅವರ ಕುಟುಂಬ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಬಹಿರಂಗವಾಗಿ ಒಂದ್ ರೀತಿಯಲ್ಲಿ ಬಂಡಾಯ ಅಸಮಾಧಾನ ತೋರದೇ ಇದ್ರು ಕೂಡ ಒಳೇಟು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಎಫೆಕ್ಟ್ ಆಗ್ಬಹುದಾ ಅಂತ ಯಾಕಂದ್ರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಉದಾಸಿ ಅವರ ಒಂದು ಕ್ಷೇತ್ರಕ್ಕೆ ಅವರ ಸ್ಥಿರವಾದ ಸ್ಥಾನಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನ ಅಭ್ಯರ್ಥಿ ಅಲ್ಲಿ ಜಯ ಗಳಿಸಿದ್ರು ಹಾಗಾಗಿ ಇದು ಮತ್ತೆ ಮರುಕಳಿಸ್ಬೋದಾ ಅಥವಾ ಎಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗ್ಬೋದಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಪ್ರೇಮ್.